ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಹೋರಾಟದ ಕಿಚ್ಚು ದಿನೇ ದಿನೇ ಹೆಚ್ಚಾಗ್ತಾ ಇದ್ದು ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ಸ್ಥಗಿತ ಮಾಡುವ ಹೋರಾಟ ಕೂಡ ತೀವ್ರಗೊಳ್ತಾ ಇದ್ದು ಮಾಜಿ ಶಾಸಕ ಎಚ್ ನಿಂಗಪ್ಪ ಅವರು ಕೂಡ ಹೋರಾಟ ಮಾಡುವುದಾಗಿ ತಿಳಿಸಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ ನೋಡಿ. ಮೇ 16ರಂದು ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಗುಬ್ಬಿ ತಾಲೂಕಿನ ಡಿ ರಾಂಪುರದ ಬಳಿ ನಡೆಯುತ್ತಿರುವ ಕಾಮಗಾರಿ ಸ್ಥಳದಿಂದ ಹೋರಾಟವನ್ನ ನಡೆಸಲಾಗುತ್ತದೆ. ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿಸಿ ಹೋರಾಟ ಸಮಿತಿಯಿಂದ ಹೋರಾಟವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಎಚ್ ನಿಂಗಪ್ಪ ಮಾಹಿತಿ ನೀಡಿದರು. ಮಾಜಿ ಶಾಸಕ ಎಚ್ ನಿಂಗಪ್ಪ ಮಾತನಾಡಿ, ಗುಬ್ಬಿ ತಾಲೂಕಿನ ಡಿ ರಾಂಪುರದ ಬಳಿ ನಡೆಯುತ್ತಿರುವ ಕಾಮಗಾರಿ ಸ್ಥಳದಿಂದ ಹೋರಾಟವನ್ನು ಮೇ 16ರಂದು ಹಮ್ಮಿಕೊಂಡಿದ್ದೇವೆ. ಯಾವುದೇ ಕಾರಣಕ್ಕೂ ಲಿಂಕ್ ಕೆನಾಲ್ ಮಾಡಲು ಬಿಡುವುದಿಲ್ಲ. ಇದು ರಾಜಕೀಯ ಉದ್ದೇಶಕ್ಕೋಸ್ಕರ ಮಾಡಲಾಗುತ್ತಿದೆ. ರೈತರಿಗೆ ಅನ್ಯಾಯವಾಗುತ್ತಿದೆ. ಹೇಮಾವತಿ ನಮ್ಮ ನೀರು, ನಮ್ಮ ಹಕ್ಕು, ಯಾವುದೇ ಕಾರಣಕ್ಕೂ ಬಿಡಲ್ಲ. ಸರ್ಕಾರ ಈ ಕೂಡಲೇ ಈ ಯೋಜನೆಯನ್ನು ರದ್ದು ಮಾಡಬೇಕು. ಪಕ್ಷಾತೀತವಾಗಿ ಈ ಯೋಜನೆ ವಿರುದ್ಧ ಹೋರಾಟ ಮಾಡಲಾಗುತ್ತಿದೆ. ಈ ಯೋಜನೆಯಾದರೆ ಜಿಲ್ಲೆಯ ಜನರಿಗೆ ನೀರಿನ ಸಮಸ್ಯೆ ಎದುರಾಗುತ್ತದೆ. ಹಾಗಾಗಿ ಸರ್ಕಾರ ಜಿಲ್ಲೆಯ ಜನರಿಗೆ ಆಗುವ ಅನ್ಯಾಯದ ಬಗ್ಗೆ ಚಿಂತಿಸಬೇಕು, ಯೋಜನೆಯನ್ನು ಕೈಬಿಡಬೇಕು ಎಂದು ಒತ್ತಾಯಿಸಿದರು. ರಾಷ್ಟ್ರ, ರಾಜ್ಯ, ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹೇಮಾವತಿ ನೀರಿಗಾಗಿ ಒಂದು ಹೋರಾಟ ಸಮಿತಿಯನ್ನು ರಚಿಸಿಕೊಂಡಿದ್ದೇವೆ. ನಮ್ಮ ನೀರು ನಮ್ಮ ಹಕ್ಕು ಅಂತಕ್ಕಂಥ ಒಂದು ಬೇಡಿಕೆಯೊಂದಿಗೆ, ಹೋರಾಟದೊಂದಿಗೆ ನಾವು ಹೊರಟಿದ್ದೀವಿ. ಮೊನ್ನೆ ನಾವೆಲ್ಲರೂ ಕೂಡ ಡಿರಾಂಪುರದ ಹತ್ರ ಹೋಗಿದ್ವಿ ಸ್ಪಾಟ್ ವಿಸಿಟ್ ಮಾಡಲಿಕ್ಕೆ. ಅವತ್ತು ನಮ್ಮ ಮಾಧ್ಯಮ ಮಿತ್ರರನ್ನು ಕೂಡ ಕರ್ಕೊಂಡು ಹೋಗಬೇಕು ಅಂತಕ್ಕಂಥ ಉದ್ದೇಶ ಇತ್ತು. ಆದರೆ ತಮಗೆಲ್ಲ ಬೇರೆ ಕಾರ್ಯಕ್ರಮಗಳಿರೋದ್ರಿಂದ ಬರೋಕ್ಕಾಗೋದಿಲ್ಲ ಅಂತ ಹೇಳಿ ನಾನು ಶಿವಣ್ಣರು ಎಲ್ಲ ಹೋಗಿದ್ವಿ. ಅಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಏನು 70ನೇ ಕಿಲೋಮೀಟರ್ನಲ್ಲಿ ನಾಲೆಯನ್ನು ಡೈವರ್ಟ್ ಮಾಡ್ತಕ್ಕಂಥದ್ದು ಬಲಭಾಗಕ್ಕೆ ತಿರುಗಿಸ್ಕೊಂಡು ಅಲ್ಲಿಂದ ನೇರವಾಗಿ ನಾರ್ನಹಳ್ಳಿ ಗ್ರಾಮದ ಹತ್ರ ಮುಖ್ಯ ಕಾಲುವೆಗೆ ಅದನ್ನು ಜೋಡಿಸ್ತಕ್ಕಂಥ ಒಂದು ಕೆಲಸ ನಡೀತಾ ಇದೆ. ಸುಮಾರು 35 ಕಿಲೋಮೀಟರ್ ದೂರದ ಒಂದು ಎಕ್ಸ್ಪ್ರೆಸ್ ಲೈನ್ ಏನು ಮಾಡ್ತಾ ಇದ್ದಾರೆ, ಹೇಮಾವತಿ ನೀರನ್ನು ತಿರುಗಿಸ್ಕೊಂಡು ನೇರವಾಗಿ ಹೋಗ್ತಕ್ಕಂಥ ಕೆಲಸ. ಇದರಿಂದ ನಮ್ಮ ಜಿಲ್ಲೆಯ ಭಾಳಷ್ಟು ನಮ್ಮ ಜಿಲ್ಲೆಯ ಜನಗಳಿಗೆ ಯಾವ ರೀತಿ ತೊಂದರೆ ಆಗ್ತದೆ ಅಂತ ಹೇಳಿದರೆ, ಮುಖ್ಯ ಚಾನಲ್ಗಿಂತ 7.5 ಅಡಿ ತಳದಲ್ಲಿ ತಗೊಂಡು ಹೋಗ್ತಾವ್ರೆ ಪೈಪ. ಆ ಪೈಪು 10 ಅಡಿ ವ್ಯಾಸ ಇರತಕ್ಕಂಥದ್ದು. ಅಲ್ಲಿ ನೀರನ್ನು ಕೆಳಭಾಗಕ್ಕೆ ತಗೊಂಡು ಕೆಳಗಡೆಯಿಂದ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮುಖ್ಯ ಕಾಲುವೆಯಲ್ಲಿ ನೀರೇ ಹರಿಯೋದಕ್ಕೆ ಸಾಧ್ಯ ಇಲ್ಲ. ಒಂದು ಎರಡನೇದಾಗಿ ಅವರು ಈಗ ರಾಮನಗರ ಮತ್ತು ಮಾಗಡಿಗೆ ತಗೊಂಡು ಹೋದರೆ ನೀರಿನ ವ್ಯವಸ್ಥೆ ಏನು, ಹಂಚಿಕೆ ವ್ಯವಸ್ಥೆಯ ಒಂದು ನಿಯಮ ಏನಿದೆ ಅಂದರೆ ಕೊನೆ ಭಾಗದಿಂದನೇ ನೀರು ಕೊಟ್ಕೊಂಡ್ಬರಬೇಕು ಅಂತಕ್ಕಂಥ ಒಂದು ನಿಯಮವನ್ನು ರೂಪಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕೊನೆ ಭಾಗಕ್ಕೆ ನೀರು ತಲುಪಿ ಅಲ್ಲಿಯ ಅವಶ್ಯಕತೆಗಳನ್ನು ಪೂರೈಸಿದ ಮೇಲೆ ನಮಗೆ ನೀರು ಕೊಡಲಿಕ್ಕೆ ನೀರಿನ ಲಭ್ಯತೆಯೇ ಇಲ್ಲ. ನಮ್ಮ ಜಿಲ್ಲೆಗೆ 24.5 TMC ನೀರನ್ನು ಹಂಚಿಕೆ ಮಾಡಿದರೂ ಕೂಡ ಹೇಮಾವತಿ ಯೋಜನೆ ಪೂರ್ಣಗೊಂಡ ಈ ತನಕ ನಮಗೆ 24.5 TMC ನೀರನ್ನು ಯಾವ ಸಂದರ್ಭದಲ್ಲೂ ಕೊಟ್ಟಿಲ್ಲ. ಕೊಡಲಿಕ್ಕೆ ಸಾಧ್ಯ ಆಗದಲೇ ಇರತಕ್ಕಂಥ ಒಂದು ಸಂದರ್ಭನೂ ಪರಿಸ್ಥಿತಿನೂ ಕೂಡ ಇದೆ. ಇಂಥ ಪರಿಸ್ಥಿತಿಯಲ್ಲಿ ನೀರನ್ನು ಮತ್ತೆ ಬಲಭಾಗಕ್ಕೆ ತಿರುಗಿಸ್ಕೊಂಡು ರಾಮನಗರ ಮಾಗಡಿಗೆ ಹೋದರೆ ನಮ್ಮಲ್ಲಿರ್ತಕ್ಕಂಥ ಕುಡಿಯುವ ನೀರಿನ ಯೋಜನೆಗಳು 23 ಕುಡಿಯುವ ನೀರಿನ ಯೋಜನೆಗಳೆಲ್ಲ ಸ್ಥಗಿತಗೊಳ್ತವೆ. ಮಧುಗಿರಿ ಕುಡಿಯೋ ನೀರು ಕೊಡ್ತಾ ಇದ್ದೀವಿ. ಕೊರಟಗೆರೆ ತುಮಕೂರು ನಗರಕ್ಕೆ ಇವತ್ತು ಹೇಮಾವತಿಯಿಂದ ನೀರು ಕೊಡ್ತಕ್ಕಂಥದ್ದು, ತುಮಕೂರು ಗ್ರಾಮಾಂತರದಲ್ಲಿ ಏತ ನೀರಾವರಿ ಮೂಲಕ ನೀರು ಕೊಡ್ತಕ್ಕಂಥದ್ದು, ಆಮೇಲೆ ಗುಬ್ಬಿ ತಾಲೂಕಿಗೆ ಮುಖ್ಯ ಕಾಲುವೆಯಿಂದನೇ ಗುಬ್ಬಿ ತಾಲೂಕಿನ ಎಲ್ಲ ಕೆರೆಗಳಿಗೆ ನೀರನ್ನು ಇವತ್ತು ಹರಿಸ್ಕೊಡ್ತಕ್ಕಂಥದ್ದು ನಾವು ನೋಡ್ತಾ ಹರಿಸ್ಕೊತಾ ಇದ್ದೀವಿ. ಆದರೆ ಇವೆಲ್ಲವೂ ಸ್ಥಗಿತಗೊಂಡು
ನೀರು ಎಕ್ಸ್ಪ್ರೆಸ್ ಕಾಲುವೆ ಮೂಲಕ ನಾರನಹಳ್ಳಿಯಿಂದ ಮುಖ್ಯ ಕಾಲುವೆಗೆ ಸೇರಿಕೊಂಡು ಅಲ್ಲಿಂದ ಸೀದಾ ರಾಮನಗರ ಮತ್ತು ಮಾಗಡಿಗೆ ತಗೊಂಡೋಗುವಂಥ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇದನ್ನ ನಾವು ನಿಲ್ಲಿಸಲೇಬೇಕಾಗೈತೆ. ಸುದ್ದಿಗೋಷ್ಠಿಯಲ್ಲಿ ವಿವಿಧ ಮುಖಂಡರು ಭಾಗವಹಿಸಿದ್ದರು. ಹೋರಾಟಕ್ಕೆ ಬೆಂಬಲ ಸೂಚಿಸುವ ಬಗ್ಗೆ ಮಾಹಿತಿ ನೀಡಿದರು. ನ್ಯೂಸ್ ಡೆಸ್ಕ್ ಪ್ರಗತಿ ಟಿವಿ ತುಮಕೂರು.